नमस्कार अमोग न्यूज के स्वागत नानु स्मिता। सहकारी संघ मत्तु रेड्डी जन संघदिंद सहकार रत्न पुरस्कृत बिहेच कृष्णारेड्डिगे सन्मानिसी गौरविसलायितु। यशस्वी 20 वर्षगळ हिंदे गडी भागवाद पावगड तालूकिनल्ली रोटरी मूलक 5000 कण्णिन चिकित्से माडिसिद हिन्नेलेयल्लि केंद्रद सरकारद प्रशस्तियन्न नीडिदरु। सहकार क्षेत्र सेवे परिगणिसि प्रसक्त सालिगे राज्य सरकार सहकार रत्न प्रशस्ति नीडि गौरविसिद हिन्नेलेयल्लि तालूकु हालु उत्पादक सहकारी संघ हागू रेड्डी जन संघ हागू पावगड सौहार्द मल्टिपर्पस् कोआपरेटिव बैंक इतर सहकार संघगळिंद सोमवार इल्लिन शिरा रस्तेय नंदिनी क्षीर भवनदल्लि हिरिय मुखंडरद पावगड बिहेच कृष्णारेड्डि अवरन्न सन्मानिसि गौरविसलायितु। इदे वेळे सन्मानितरद सहकार रत्न प्रशस्ति पुरस्कृतरद जिहेच कृष्णारेड्डि मातनाडि प्रतियोब्बरू तम्म ಜೀವನದಲ್ಲಿ ಏನಾದರೂ ಸಾಧಿಸುವ ಗುರಿ ಹೊಂದಬೇಕು, ಅದು ನಾಲ್ಕು ಮಂದಿಗೆ ಸಹಾಯವಾಗುವ ರೀತಿ ಇರಬೇಕು, ನಾವು ಮಾಡುವ ಸಹಾಯದಿಂದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯಲ್ಲಿ ಸಮಾಜ ಸಾಗಬೇಕಿದೆ ಎಂದರು। ನಾನು ರೋಟರಿಯಲ್ಲಿ 5000 ಐ ಆಪರೇಷನ್ಸ್ ಪಾವಡ ತಾಲೂಕಲ್ಲಿ ಉಚಿತವಾಗಿ ಮಾಡಿಸಿದ್ದೆ ಅಂತ ನನಗೆ ಕೇಂದ್ರ ಸರ್ಕಾರ ವಿಕಾಸ ಪ್ರಶಸ್ತಿ ಕೊಟ್ಟಿದೆ। ಸರ್ಕಾರ ಅಂತ ಪ್ರಶಸ್ತಿ ಎರಡು ಸಲ ಸರ್ಕಾರದಲ್ಲಿ ಕೂಡ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಕಾರ ಸಚಿವರಿಗೆ ವಿನಂತಿ ಮಾಡಿದೆ, ದಯವಿಟ್ಟು ಇದನ್ನು ನನಗೆ ಕನ್ಸಿಡರ್ ಮಾಡಬೇಕು ಅಂತ ವಿನಂತಿ ಮಾಡಿದೆ। ಈ ಸಲ ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿದೆ। ಆದರೂ ಸಹ ಸನ್ಮಾನ್ಯ ಚೇರ್ಮನ್ ಅವರಿಗೆ ಗೊತ್ತು, ಪಾವಡ ತಾಲೂಕಿನಿಂದ ತುಮಕೂರು ಜಿಲ್ಲೆಯಿಂದ ಅಧಿಕೃತವಾಗಿ ರೆಕಮೆಂಡ್ ಆಗೋಗಿ ಸಹಕಾರ ಮಹಾಮಂಡಳಿಯಿಂದ ರಾಜ್ಯ ಸರ್ಕಾರಕ್ಕೆ ಆಗಿ ಬೈ ನ್ಯಾಚುರಲ್ ಆಗಿ ನನ್ನ ಮಿಸ್ಟೇಕ್ ಆಗಿ ಫಾಲೋ ಮಾಡಿದ ಮಿಸ್ಟೇಕ್ ಆಗಿ ಸಹಕಾರ ರತ್ನಕ್ಕೆ ರಾಜ್ಯ ಸರ್ಕಾರ ನನ್ನ ಕೊಟ್ಟಿರೋದು ಅತ್ಯಂತ ನನಗೆ ಖುಷಿ ತಂದಿರುವಂತ ವಿಷಯ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ। ಸ್ವಾಮೀಜಿ ಮಾತಾಡ್ತಾ ಹೇಳಿದ್ರು, ವರ್ಕ್ ಇಸ್ ವರ್ಕ್ಶಿಪ್ ಅಂತ, ಕಾಯಕನೇ ದೇವರು ಅಂತ। ಏನು ನಾವು ಕೆಲಸ ಮಾಡ್ತೀವೋ ಆಟೋಮ್ಯಾಟಿಕ್ ಆಗಿ ಯಾರಂದಿದ್ರು ಆ ಪರಮಾತ್ಮ ನಮ್ಮನ್ನ ರೆಕಗ್ನೈಸ್ ಮಾಡ್ತಾನೆ ಅಂತ ಒಂದು ಹೆಸರು ಉಲ್ಲೇಖ ಮಾಡ್ತಾ ಹೋಗಿ। ನಾವೇನಾದ್ರು ಸಮಾಜದಿಂದ ಬೇಕು ಅಂತ ನಾವೇನ ಕೆಲಸ ಮಾಡಕ್ ಹೋದ್ರೆ ಅದು ಮೋಸ್ಟ್ಲಿ ಅವ್ರು ಹೇಳ್ತಾ ಅವ್ರ ಮನಸ್ಸಲ್ಲಿ ಹೇಳಿದ್ರು ಅದು ದಾನ ಧರ್ಮ ಆಗಲ್ಲ ಇನ್ಯಾವುದು ಆಗುತ್ತೆ ಅಂತ। ಹಾಗಾಗಿ ಸಮಾಜದಲ್ಲಿ ಏನು ಅಪೇಕ್ಷೆ ಪಡೆದಂತ ನಿಸ್ವಾರ್ಥವಾಗಿ ನಾವೇನಾದ್ರು ತಾಲೂಕು ಕೊಡ್ಬೇಕು, ನಮ್ಮ ಜನತೆ ಕೊಡ್ಬೇಕು, ನಮ್ಮ ಊರು ಕೊಡ್ಬೇಕು, ನಮ್ಮ ಜಿಲ್ಲೆ ಕೊಡ್ಬೇಕು। ಇನ್ನು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಎಸ್ ಶಿವಪ್ರಸಾದ್ ಮಾತನಾಡಿ, ಸಹಕಾರಿ ದೂರಿನ ಕೃಷ್ಣಾರೆಡ್ಡಿ ಅವರಿಗೆ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮ್ಮ ತಾಲೂಕು ಹಾಗೂ ಜಿಲ್ಲೆಗೆ ಹೆಮ್ಮೆ ಅತ್ಯಂತ ಸಂತಸ ತಂದಿದೆ ಎಂದರು। ನೀತಿ ಇದೆ, ಯಾರು ಜನರತ್ರ ಉಳ್ಳವರತ್ರ ದುಡ್ಡು ಸಹಕಾರ ಕ್ಷೇತ್ರ ಬರುತ್ತೆ ಅದು ಯಾರು ಬೇಕಾಗಿದೆ ಯಾರು ಉಪಯೋಗ ಪಡ್ಕೊಳ್ತಾರೆ ಅವರು ಹಣವನ್ನ ಕೊಡ್ತಕ್ಕಂಥದ್ದು, ಅದರ ಮುಖಾಂತರ ಅನೇಕ ಜನರ ಆರ್ಥಿಕ ಶಕ್ತಿ ಸಾಮರ್ಥ್ಯವನ್ನ ಸದೃಢಗೊಳಿಸತಕ್ಕಂತ ಒಂದು ಈ ಕ್ಷೇತ್ರ। ಈ ಕ್ಷೇತ್ರಕ್ಕೆ ಅವರ ಕಾಲಿಟ್ಟ ಮೇಲೆ ಅನೇಕ ರೀತಿಯ ಸಾಧನೆಗಳನ್ನ ಮಾಡತಕ್ಕಂಥದ್ದು। ಒಬ್ಬ ವ್ಯಕ್ತಿ ಮಾತು ಸಾಧನೆ ಆಗಬಾರದು, ಸಾಧನೆ ಮಾತಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು। ನಿಜವಾಗ್ಲೂ ಇಂಥ ಒಬ್ಬ ಆತ್ಮೀಯ ಮಿತ್ರ ಇವತ್ತು ಸಮಾಜಕ್ಕಾಗಿ ಸಾರ್ವಜನಿಕರಿಗಾಗಿ ಬಡಬಗ್ಗರಿಗಾಗಿ ಸ್ನೇಹಿತರಿಗಾಗಿ ಇಡೀ ಸಮಾಜಕ್ಕೆ ಇಡೀ ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಒಂದು ಖ್ಯಾತಿಯನ್ನ ಪಡೆಯಬೇಕು, ಒಂದು ಕೀರ್ತಿಯನ್ನ ತರಬೇಕು, ಮುಖ್ಯವಾಗಿ ಪಾವಗಡದ ಕೀರ್ತಿಯನ್ನ ಪಾವಗಡ ಸೌಹಾರ್ದ ಅಂತ ಹೆಸರಿಟ್ಟು ಇಡೀ ರಾಜ್ಯದಲ್ಲಿ ಆ ಪಾವಗಡದ ಹೆಸರನ್ನ ಪಸರಿಸಿದಂತ ಒಬ್ಬ ಏಕೈಕ ವ್ಯಕ್ತಿ ಕೃಷ್ಣಾರೆಡ್ಡಿ ಅವರು, ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು। ಇನ್ನು ನೆಡಗಲ್ ವಾಲ್ಮೀಕಿ ಆಶ್ರಮದ ಸಂಜಯ್ ಕುಮಾರ್ ಸ್ವಾಮಿ ಆಶೀರ್ವಚನ ನೀಡಿದ್ದು, ಕೃಷ್ಣಾರೆಡ್ಡಿಯವರ ಗುರುಗಳಾಗಿದ್ದಾಗ ನಿವೃತ್ತ ಮುಖ್ಯ ಶಿಕ್ಷಕ ನಾಗೇಶ್, ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಚನ್ನಮಲ್ಲಯ್ಯ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸೊಗಡು ವೆಂಕಟೇಶ್, ಜಿಲ್ಲಾ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮೈಲಾರಪ್ಪ, ಡಾಕ್ಟರ್ ವೆಂಕಟರಾಮಯ್ಯ, ಎಸ್ಎಸ್ಕೆ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಬೆಳ್ಳಿಬಟಲು ಚಂದ್ರಶೇಖರ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಲಿಂಗದಹಳ್ಳಿ ಸಣ್ಣಾರೆಡ್ಡಿ ಇತರರು ಜಿಹೆಚ್ ಕೃಷ್ಣಾರೆಡ್ಡಿ ಅವರಿಗೆ ಸನ್ಮಾನಿಸಿದರು. ಇನ್ನು ಪಾವಗಡ ಸೌಹಾರ್ದ ಬ್ಯಾಂಕಿನ ನಿರ್ದೇಶಕ ಜಯರಾಮರೆಡ್ಡಿ, ಸಮಾಜ ಸೇವಕ ವಳ್ಳೂರು ಡಾಕ್ಟರ್ ಪ್ರಭಾಕರ್ ರೆಡ್ಡಿ, ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಪ್ರಸಾದ್ ರೆಡ್ಡಿ, ಸಹಕಾರಿ ಸಂಘಗಳ ಕಾರ್ಯದರ್ಶಿ ಪದಾಧಿಕಾರಿಗಳು ಮತ್ತು ಸ್ಥಳೀಯರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಇದೇ ಏಪ್ರಿಲ್ 21ರಂದು ಬೆಂಗಳೂರಿನ ಬಸವನಗುಡಿ ಕಾಲೇಜು ಮೈದಾನದಲ್ಲಿ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತುಮಕೂರಿನ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಸರ್ಕಾರ ರೈತ ವಿರೋಧಿ 3 ಕಾಯ್ದೆಗಳನ್ನು ಇಂದಿಗೂ ವಾಪಸ್ಸು ಪಡೆದಿಲ್ಲ. ಆ 3 ಕಾಯ್ದೆಗಳು ರೈತರಿಗೆ ತೊಂದರೆಯುಂಟು ಮಾಡುತ್ತವೆ. ಇನ್ನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಕಾಯ್ದೆ ಹಿಂಪಡೆಯಲು ಹಿಂದೇಟು ಹಾಕುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬೃಹತ್ ಸಮಾವೇಶ ಮಾಡಿಕೊಂಡು ಹಿಂಪಡೆಯುವಂತೆ ಒತ್ತಾಯಿಸಲಾಗುವುದು ಎಂದರು.
ಏನು ವಿದ್ಯುತ್ ಶಕ್ತಿ ಜನಸಾಮಾನ್ಯರ ನಿತ್ಯ ಬಳಕೆಯ ವಸ್ತುವಲ್ಲಿ ಒಂದಾಗಿದೆ ಇದನ್ನ ಈಗಾಗಲೇ ಹೆಚ್ಚುವರಿ ಮಾಡಿರತಕ್ಕಂತ ಬೆಸ್ಕಾಂ ಇನ್ನ ಮಾಡಲಿರುವಂತ ಬೇರೆ ಬೇರೆ ಸರ್ಕಾರಿ ಸೌಮ್ಯದ ಕಂಪನಿಗಳು ಇದನ್ನ ಈಗಾಗಲೇ ಘೋಷಣೆ ಮಾಡಿದ ಈ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಎಲ್ಲ ಮೀಟರ್ಗಳನ್ನು ಫಿಕ್ಸ್ ಮಾಡುತ್ತವೆ ಏನಿದೆ ಈ ಸಂದೇಶ ಇದು ಈಗಾಗಲೇ ದುಬಾರಿ ಮೇಲೆ ದುಬಾರಿ ಆಗಿ ಗಾಯದ ಮೇಲೆ ಬರೆ ಹಿಡಿದಂಗ ಆಗಿದೆ ಈಗಾಗಲೇ ಹೋಟೆಲ್ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ನಿಮಗೆ ಸರ್ಕಾರ ಮಾಡ್ತಾ ಇದ್ರಲ್ಲ ನಿಮಗೆ ಏನು ಜ್ಞಾನ ಒಂದು ಸ್ವಲ್ಪನೂ ಇಲ್ವಾ ಅಂತ ಜನಸಾಮಾನ್ಯರು ಅಂದ್ರೆ ಅವರ ಜೀವನ ಇನ್ನೆಷ್ಟು ಖರಾಬ್ ಆಗಬೇಕು ಅವರ ಆರ್ಥಿಕತೆ ಇನ್ನೆಷ್ಟು ದಿವಾಳಿ ಆಗಬೇಕು ಇದು ಗೊತ್ತಿಲ್ಲದೆ ನೀವೊಂದು ಸರ್ಕಾರ ನಡೆಸ್ತೀರಿ ಆಗೋದಾದ್ರೆ ಇದು ಮೂರ್ಖರ ಸರ್ಕಾರ ಆಗುತ್ತೆ ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳತಕ್ಕಂತದ್ದು ಇಂತ ನಡವಳಿಕೆಗಳನ್ನು ನಾವು ಖಂಡನೆ ಮಾಡುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಏರ್ಕೆ ಮಾಡಿರುವುದು ಕೂಡ ಸರಿಯಾದ ಕ್ರಮ ಅಲ್ಲ ಇದನ್ನು ವಾಪಸ್ ತೆಗೆಯಿರಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ರೈತರ ಪಂಪ್ಸೆಟ್ಗಳಿಗೆ ಯಾವುದೇ ಕಾರಣಕ್ಕೆ ಮೀಟರ್ ಅಳವಡಿಕೆ ಮಾಡಲಿಕ್ಕೆ ಅವಕಾಶವನ್ನು ರೈತರು ಕರ್ನಾಟಕದಲ್ಲಿ ನೀಡೋದಿಲ್ಲ ನೀವೇನಾದರೂ ಆ ಥರ ಬಲ ಪ್ರಯೋಗ ಮಾಡಿದರೆ ರೈತರು ಪಂಪ್ಸೆಟ್ ಮೀಟರ್ಗಳನ್ನು ಕಿತ್ತಾಕಿ ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತವೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿ ಎಲ್ಲ ತಯಾರಿಯನ್ನು ಕೂಡ ಮಾಡ್ತಾ ಇದ್ದೀವಿ ಖಂಡಿತ ಇದು ರಾಜ್ಯ ಮಟ್ಟದಲ್ಲಿ ತುಂಬ ದಿನಗಳಿಂದ ಚರ್ಚೆ ನಡೀತಿತ್ತು ರಾಜ್ಯ ಮಟ್ಟದ ತೀರ್ಮಾನ ಅವರು ತಗೊಂಡು ಇಡೀ ರಾಜ್ಯದ ಜನರು ಕೂಡ ಒಂದು ಬದಲಾವಣೆಯನ್ನು ಬಯಸ್ತಿದ್ದಾರೆ ಒಂದು ಒಳ್ಳೆಯ ಸಂದರ್ಭ ಇದು ಯಾಕೆಂದರೆ ಮೂರು ಪಕ್ಷಗಳನ್ನ ನೋಡಿರೋದ್ರಿಂದ ಒಂದು ಒಳ್ಳೆಯ ಬದಲಾವಣೆಯ ಸಮಯ ಜನರು ಕೂಡ ಬದಲಾವಣೆಯನ್ನು ಬಯಸ್ತಿದ್ದಾರೆ ಎಲ್ಲ ರೀತಿಯೂ ಕೂಡ ತಯಾರಿ ನಡೀತಿದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಖಂಡಿತ 10 ತಾಲೂಕುಗಳು ಕೂಡ ರೈತ ಸಂಘದ ಅಧಿಕೃತ ಅಭ್ಯರ್ಥಿಗಳಾಗಿ ಇರ್ತಾರೆ 10 ತಾಲೂಕು 11 ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರು ನಗರದ ಸೇರಿದಂತೆ ಖಂಡಿತವಾಗಿಯೂ ಚುನಾವಣೆ ಸ್ಪರ್ಧಿಸತಕ್ಕಂತ ಕೆಲಸ ಮಾಡ್ತೀವಿ ಹಾಗಾದ್ರೆ ಕುಣಿಗಲ್ ಕ್ಷೇತ್ರದಿಂದ ಆನಂದ್ ಪಟೇಲ್ ಅವರು ಸ್ಪರ್ಧೆ ಮಾಡಬಹುದಾ ಅಲ್ಲ ಅದನ್ನ ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡ್ತಾರೆ ಯಾರಾಗಬೇಕು ಅಭ್ಯರ್ಥಿ ಅಂತ ಇಲ್ಲ ಇಲ್ಲ 21ನೇ ತಾರೀಕಿಂದ ಅಧಿಕೃತವಾಗಿ ಚುನಾವಣಾ ರಂಗಕ್ಕೆ ರೈತರು ಧುಮುಕ್ತಾ ಇದೀವಿ 21ನೇ ತಾರೀಕಿಂದ ಪ್ರತಿ ಮನೆ ಮನೆಯಲ್ಲೂ ಕರ್ನಾಟಕ ರಾಜ್ಯದ ಪ್ರತಿ ಮನೆ ಮನೆಗೂ ಕೂಡ ನಮ್ಮ ಜಿಲ್ಲೆಯಲ್ಲೂ ಕೂಡ ಪ್ರತಿ ಮನೆ ಮನೆಗೂ ಕ್ಯಾಂಪೇನ್ ಆಗಿ ರೈತರು ಚುನಾವಣೆಗೆ ಹೋಗ್ತಿದ್ದಾರೆ ಇಷ್ಟು ದಿನ ಕೂಡ ರಾಜಕಾರಣಿಗಳು ಓಟ್ ಹಾಕಿದ್ರಿ ಒಮ್ಮೆ ರೈತರಿಗೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಒಬ್ಬ ರೈತನಿಗೆ ಅನ್ನ ಕೊಡಿ ಮುಯ್ಯಾಳಾಗಿ ಏನೋ ನಮ್ಮ ಹಳ್ಳಿ ಕಡೆ ಮುಯ್ಯಾಳ ಅನ್ನೋ ಪದ ಗೊತ್ತಲ್ಲ ಒಂದು ಸೇವೆ ನೀವು ಬಂದು ನನಗೆ ಸೇವೆ ಮಾಡಿ ನಾನು ನಿಮ್ಗೆ ವಾಪಸ್ ಸೇವೆ ಮಾಡ್ತೀವಿ ಅಂತೀವಲ್ಲ ಆ ರೀತಿಯಲ್ಲಿ ಮುಯ್ಯಾಳ ರೀತಿಯಲ್ಲಿ ನಿಮಗೆ ಕೆಲಸ ಮಾಡಿ ತೋರಿಸ್ತೀವಿ ಅಂತೇಳಿ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಏನು ಮುಂದಿನ ಬದಲಾವಣೆಗಳೇನು ಅನ್ನೋದನ್ನು ಜನರ ಬಳಿಗೆ ತಗೊಂಡೋಗ್ತೀವಿ ಈ ಹಿಂದೆ ಇವರು ನಡ್ಕೊಂಡಿರ್ತಕ್ಕಂಥ ಎಲ್ಲ ರೀತಿಯನ್ನು ತಗೊಂಡೋಗಿ ಜನರ ಬದಲಾವಣೆಯನ್ನು ಖಂಡಿತವಾಗಿ ಮಾಡ್ತೀವಿ ಸರ್ ಜೆಡಿಎಸ್ ಮುಖಂಡ ಬಂಡೆ ರವಿ ತಿಪಟೂರು ತಾಲೂಕಿನಲ್ಲಿ ತಾಲೂಕಿನ ಯಾವ ಜೆಡಿಎಸ್ ಮುಖಂಡರುಗಳಿಗೆ ಮಾಹಿತಿ ನೀಡದೆ ಜೆಡಿಎಸ್ ಮುಖಂಡ ಎಂದು ಫ್ಲೆಕ್ಸ್ ಹಾಗೂ ಬ್ಯಾನರ್ ಅಳವಡಿಸಿಕೊಂಡಿರುವುದನ್ನು ವಿರೋಧಿಸಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರುಗಳ ನಡುವೆ ಜಗಳ ಗಲಾಟೆ ಮಾರಾಮಾರಿ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮಾಜಿ ಅಧ್ಯಕ್ಷ ತಡಸೂರು ಗುರುಮೂರ್ತಿ ಬಂಡೆ ರವಿ ನಮ್ಮ ತಾಲೂಕಿನ ವ್ಯಕ್ತಿಯಲ್ಲ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿಲ್ಲ ಆದರೂ ಸಹ ಜಿಲ್ಲಾ ಸಮಿತಿ ತಾಲೂಕು ಸಮಿತಿಗಳ ಗಮನಕ್ಕೆ ಬಾರದೆ ಏಕಾಏಕಿಯಾಗಿ ಜೆಡಿಎಸ್ ಪಕ್ಷದ ಮುಖಂಡ ಎಂದು ಬ್ಯಾನರ್ ಅಳವಡಿಸಿರುವುದು ಖಂಡನೀಯ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಪ್ರಬಲವಾಗಿದೆ ಸಾವಿರಾರು ಜನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಆದರೆ ಬೆಂಗಳೂರು ಮೂಲದ ವ್ಯಕ್ತಿ ಜೆಡಿಎಸ್ ಮುಖಂಡ ಎಂದು ಬಂದಿರುವುದು ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ವ್ಯಕ್ತಿಗಳಿಗೆ ನೋವಾಗಬಾರದು ಪಕ್ಷದ ವರಿಷ್ಠರು ತಾಲೂಕು ಘಟಕದ ಅಭಿಪ್ರಾಯ ಪಡೆದು ಮುನ್ನಡೆಯಬೇಕು ಎಂದು ತಿಳಿಸಿದರು
ಇದು ರಾಜ್ಯ ಮಟ್ಟದ ನಾಯಕರ ಜೊತೆ ನಮಗೆ ಸೂಚನೆ ಸಲಹೆ ಕೊಟ್ಟಿಲ್ಲ ಅದರಿಂದ ಅದನ್ನು ವಿರೋಧ ಮಾಡ್ತೀವಿ ಅದನ್ನು ಅವರ ಅನುಮತಿ ತಾಂಡ ಯಾರೇ ಬರಲಿ ಬಟ್ ನಮಗೆ ಸಲಹೆ ಕೊಟ್ಟರೆ ಹೋಗ್ತೀವಿ ಅವ್ರ ಜೊತೆ ಹೋಗಲ್ಲ ಆ ಥರ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ಎಲ್ಲರಿಗೂ ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ ಮಹಿಳಾರಿಗೆ ಫಸ್ಟ್ ಅವರೇ ಬಂದ್ರು ಬಿಟ್ರೆ ಅವ್ರಿಗೂ ಕರೆದು ಹೇಳಲಿಲ್ಲ ನಾರಾಯಣ್ಗೆ ಹೇಳಿರು ಶಾಂತ್ ಕುಮಾರ್ಗೆ ಹೇಳಿರು ಲೋಕೇಶ್ವರ್ಗೆ ಹೇಳಿರು ಆದರೆ ಪತ್ರಿಕಾಗೋಷ್ಠಿ ನಡುವೆ ಕೆಲ ಮುಖಂಡರು ಅಪೇಕ್ಷೆ ವ್ಯಕ್ತಪಡಿಸಿ ಪರಸ್ಪರ ಜಗಳ ಕೇಳಿದರು ಶಾಂತವಾಗಿ ನಡೆಯುತ್ತಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪರವಿರೋಧದ ಮಾತುಗಳು ಪ್ರಾರಂಭವಾಗಿ ಜಗಳ ಏಕವಚನಗಳ ಬೈಗುಳ ನಡುವೆ ಪರವಿರೋಧದ ನಡುವೆ ಮಾರಾಮಾರಿ ನಡೆಯಿತು ಇನ್ನು ಜಗಳದ ಮಧ್ಯಪ್ರವೇಶಿಸಿದ ಮುಖಂಡರಾದ ಅಂಚೆಕೊಪ್ಪಲು ರಾಮಕೃಷ್ಣಯ್ಯ ತಡಸೂರು ಗುರುಮೂರ್ತಿ ಪರಿಸ್ಥಿತಿ ತಿಳಿಗೊಳಿಸಿದರು ಜಗಳ ವಾಗ್ವಾದದ ನಡುವೆ ಪತ್ರಿಕಾಗೋಷ್ಠಿ ಮುಕ್ತಾಯಗೊಳಿಸಿ ತಾಲೂಕಿನಲ್ಲಿ ಹೊರಗಿನ ವ್ಯಕ್ತಿಗಳಿಗೆ ಮಣೆ ಹಾಕಬಾರದು ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ಹೆಸರು ಹೇಳಿಕೊಂಡು ಮೈಲಾರಪ್ಪ ಜಿಎನ್ ನಾರಾಯಣ ಕೆಟಿ ಶಾಂತಕುಮಾರ್ ಸೇರಿದಂತೆ ಅನೇಕ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಕೇವಲ ಲಾಭದ ಉದ್ದೇಶಕ್ಕೆ ಬರುವ ಮುಖಂಡರು ಚುನಾವಣೆಯ ನಂತರ ಕಣ್ಮರೆಯಾಗುತ್ತಾರೆ ಜೆಡಿಎಸ್ ವರಿಷ್ಠರ ಕಾರ್ಯಕರ್ತರ ಪರವಾಗಿ ಪಕ್ಷ ನಿಷ್ಠೆಯಿಂದ ದುಡಿಯುವವರಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಲಾಯಿತು ನಮ್ಮ ಕೋರಿಕೆ ಏನಂದ್ರೆ ಪಕ್ಷದ ಹೈಕಮಾಂಡ್ ಅಲ್ಲಿ ಸ್ಥಳೀಯ ವ್ಯಕ್ತಿಗಳನ್ನೇ ಅಭ್ಯರ್ಥಿ ಮಾಡಿ ಒಂದು ಕೋರಿಕೆ ಇಲ್ಲ ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಳಿದಾರೆ ಕೆಲಸ ಮಾಡ್ತೀವಿ ಇಲ್ಲ ನಾವು ಮಾಡ್ತೀವಿ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ ಅಷ್ಟೇ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ ಅವ್ರು ಏನ್ ಹೇಳಿದ್ರು ಕಾಲ ತೋರಿಸಿದ್ದಲ್ಲ ಅದನ್ನ ಡಿಫರೆನ್ಸ್ ಕೊಡಿ ಅಂತ ಹೇಳಿದ್ವಿ ಸುಮಾರಣ್ಣವರು ಹೇಳಿದ್ದಾರೆ ನಾವು ಈಗ ಸ್ಥಳೀಯವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆದ್ರಿಂದ ದಯವಿಟ್ಟು ಇದ್ಯಾವುದು ನಮ್ಮಲ್ಲಿ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅಂದ್ರೆ ನಮ್ಮಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆ ಹಂಗಾಗಿ ನಮ್ಮವರೆಲ್ಲ ಶಕ್ತಿ ನಮ್ಮ ಪಕ್ಷದ ಶಕ್ತಿ ಇದು ನಮ್ಮ ಪಕ್ಷದ ಶಕ್ತಿ ನೋಡಿ ಯಾವ ಪಕ್ಷದಲ್ಲಿ ಒಬ್ರು ಮಾತಾಡ್ತೀವಿ ಮಾತಾಡೋಣ ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಮಾತಾಡ್ತೀವಿ ಆಯ್ತಾ ಆದ್ರಿಂದ ಇದೇ ನಮ್ಮ ಶಕ್ತಿ ನಾವೇನ್ ಜಗಳ ಆಡ್ತೀವಿ ಅದೇ ನಮ್ಮ ಶಕ್ತಿ ಆಯ್ತಾ ಅದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮತ್ತಿಘಟ್ಟ ಶಿವಸ್ವಾಮಿ ಶ್ರೀಮತಿ ರೇಖಾ ಅನೂಪ್ ಸುಂದರ್ ರಾಕೇಶ್ ಗೌಡ ರೋಹಿತ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು ಹಸಿರು ಕ್ರಾಂತಿಯ ಹರಿಕಾರರು ರಾಷ್ಟ್ರ ನಾಯಕರು ಆದಂತಹ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಜಗಜ್ಜೀವನ್ ರಾಮ್ರವರ 115ನೇ ಜನ್ಮ ದಿನಾಚರಣೆಯನ್ನ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು ಶಾಸಕ ವಿ ಮುನಿಯಪ್ಪರವರು ಡಾಕ್ಟರ್ ಜಗಜ್ಜೀವನ್ ರಾಮ್ರವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಬಾಬು ಜಗಜ್ಜೀವನ್ ರಾಮ್ರವರ ಭವನ ನಿರ್ಮಾಣ ಮಾಡಲು ಶಾಸಕರ ನಿಧಿಯಲ್ಲಿ 5 ಲಕ್ಷ ರೂಪಾಯಿಗಳು ನೀಡುವುದಾಗಿ ತಿಳಿಸಿದರು ಪ್ರಧಾನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಈ ದೇಶದಲ್ಲಿ ಅವರು ಮಾಡಿದಂತ ಒಂದು ಹಸಿರು ಕ್ರಾಂತಿ ಅಂತ ಹೇಳಿ ಅವರ ಕಾನೂನು ಹಸಿರು ಕ್ರಾಂತಿಯಿಂದ ಘೋಷಣೆ ಮಾಡಿ ಎಲ್ಲರಿಗೂ ಕೆಲಸ ಮಾಡಿ ರೀತಿಯಲ್ಲಿ ಸಾಮಾನ್ಯವಾಗಿ ಕೆಲಸ ಸರ್ಕಾರ ಮಾಡಿಕೊಂಡು ಹೀಗಾಗಿ ಇವತ್ತು ಒಂದು ಹೊಸ ಸುದ್ದಿ ಅಥವಾ ಹೊಸ ವಿಚಾರ ನಮ್ಮ ಇತಿಹಾಸಕ್ಕೆ ಸೇರ್ತಕ್ಕಂಥದ್ದು ಅಲ್ಲಿ
ಶಾಶ್ವತವಾಗಿ ನಾವು ಡೆವಲಪ್ಮೆಂಟ್ ಮಾಡಿ ಅವರು ಯಾವ ರೀತಿ ಈ ಒಂದು ಜಮೀನು ಹಸ್ತಾಂತರ ಮಾಡಿ ಅದನ್ನ ಶಾಶ್ವತವಾಗಿ ಇಟ್ಕೊಳ್ತಕ್ಕಂಥ ಒಂದು ಬಂದೋಬಸ್ತ್ ಕೆಲಸ ಸಂಬಂಧಪಟ್ಟ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂತು ಚರ್ಚೆ ಮಾಡಿ ಅದಕ್ಕೆ ಶಾಶ್ವತ ತಹಶೀಲ್ದಾರ್ ಬಿಎಸ್ ರಾಜೀವ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡಲು ಭೂಮಿ ಮಂಜೂರಾತಿಗಾಗಿ ಸಂಸದರು ಮತ್ತು ಶಾಸಕರ ಶಿಫಾರಸ್ಸಿನಂತೆ 37 ಗುಂಟೆ ಜಮೀನು ಮಂಜೂರಾತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಅತಿ ಶೀಘ್ರದಲ್ಲೇ ದಾಖಲೆಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಭವನ ನಿರ್ಮಿಸಲು 27 ಗುಂಟೆ ಜಮೀನು ಮಂಜೂರಾತಿ ಮಾಡಿರುವ ದಾಖಲೆಗಳನ್ನು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿದರು. ಈ ವರ್ಷ ಕರೋನಾ ಹಿನ್ನೆಲೆ ಇದೆ, ಆದರೆ ಅದು ಇಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ನಮ್ಮ ಸಾರ್ವಜನಿಕದಲ್ಲಿ ಅಂತ ಯಾವ ಸ್ಥಳೀಯ ಮುಖಂಡರು ಆ ಗಿಡದ ಮೇಲೆ ಮಾನ್ಯ ಶಾಸಕರೊಡನೆ ಇದ್ದ ಜೊತೆ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಜನರು ಹಾಗೂ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿದ್ದು ಈ ದಿನ ಅದನ್ನು ಕೂಡ ತೆರೆಯಲಾಗಿದೆ. ಎರಡಕ್ಕೂ ಆ ಜಮೀನನ್ನು ಕೂಡ ನಾವು ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ನಾವು ಹಸ್ತಾಂತರ ಮಾಡ್ತೀವಿ. ಖಂಡಿತವಾಗಿ ಅದೇ ರೀತಿ ಏನಿದೆ ಅದರ ಪಕ್ಕದಲ್ಲಿ ಕೃಷಿ ಹಾಗೂ ಕೆಲವು ಜಾಗ ಇದೆ, ಅದರ ಬಗ್ಗೆ ಸರ್ಕಾರದ ಹಸ್ತದಲ್ಲಿ ತೀರ್ಮಾನ ಆಗಬೇಕಾಗಿರುವುದರಿಂದ ಅದನ್ನು ಮುಂದಿನ ಹಂತ ಕೊಂಡೊಯ್ತೇವೆ. ಅದರಲ್ಲಿ ಕೆಲವು ಒಂದು ಗಿಡಗಳೆಲ್ಲ ಇದೆ, ಅದರ ತಾಲೂಕು ಒಂದು ಭಾಷಾಶಾಸ್ತ್ರ ಜೊತೆ ಕೂಡ ಮಾತಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ಗಿಡಗಳ ತೆರವುಗೊಳಿಸಿ ಕುರಿತು ಕೂಡ ಒಂದು ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಈಗ ದಲಿತ ಹಿರಿಯ ಮುಖಂಡರಾದ ಮೇಲೂರು ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ ಶೋಷಿತ ಸಮುದಾಯಗಳ ಜನಾಂಗದವರು ಈಗಲೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂದು ಜಿಲ್ಲಾಡಳಿತ ಅಧ್ಯಯನ ಮಾಡಬೇಕಾಗಿದೆ. ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯ ಫಲಾನುಭವಿಯ ಕೈಗೆ ಸೇರುವಷ್ಟರಲ್ಲಿ ಕಡಿಮೆಯಾಗುತ್ತದೆ. ಉದಾಹರಣೆಗೆ ಹಸು ಸಾಲ ಯೋಜನೆಯಡಿ ಸರ್ಕಾರದಿಂದ 35,000 ಬಂದರೆ ಫಲಾನುಭವಿಗೆ ಬರುವಷ್ಟರಲ್ಲಿ ಅದು ಕೇವಲ 20,000 ತಲುಪುತ್ತದೆ. ಬಹುತೇಕ ದಲಿತರಿಗೆ ಭೂಮಿ ಇಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಮತದಾನದ ಹಕ್ಕು ಕೊಡದಿದ್ದರೆ ನಮ್ಮ ಪರಿಸ್ಥಿತಿ ಏನು ಎಂಬುದು ಅರಿಯಬೇಕಿದೆ. ಆ ಜನಾಂಗದ ದಡ ಸಮುದಾಯಗಳೇನಿದ್ರು ಈ ದೇಶದಲ್ಲಿ ಅವು ಎಷ್ಟರ ಮಟ್ಟಿಗೆ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದೇವೆ ಅಂತ ಇವತ್ತು ಬಹಳ ಅಧ್ಯಯನ ಮಾಡಬೇಕಾಗಿದೆ ಈ ದೇಶದಲ್ಲಿ. ಅಂದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಇವತ್ತು ಕರ್ನಾಟಕದ ಪ್ರಪ್ರಥಮ ಬಜೆಟ್ 5,000 ಕೋಟಿ ಮೊದಲನೇ ಬಜೆಟ್. ಇವತ್ತು ಮೊನ್ನೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಬಜೆಟ್ ಮಂಡನೆ ಮಾಡಿತ್ತು, 243,000 ಕೋಟಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಚಂದ್ರಶೇಖರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುಬ್ಬಾರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಗದೀಶ್, ಉಪ ನೋಂದಣಾಧಿಕಾರಿ ಗನಿಯುಲ್ಲಾ ಖಾನ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಸಿವಿ ಲಕ್ಷ್ಮಣ್ ರಾಜು, ದಲಿತ ಮುಖಂಡರಾದ ಮೇಲೂರು ಮಂಜುನಾಥ್, ಮುನಿರಾಜು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೋಚಿಮುಲ ಒಕ್ಕೂಟ ಹಾಲು ಉತ್ಪಾದಕರಿಗೆ ಕೇವಲ 3 ರೂಪಾಯಿ ಏರಿಕೆ ಮಾಡಿರುವುದು ಆನೆ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ ನೀಡಿದಂತೆ ಆಗಿದೆ. ಕನಿಷ್ಠ ಪಕ್ಷ 10 ರೂಪಾಯಿ ನೀಡಿದರೆ ಹಾಲು ಉತ್ಪಾದಕರ ಬಾಳು ಹಸನು ಆಗುತ್ತಿತ್ತು ಎಂದು ನೊಂದ ಹಾಲು ಉತ್ಪಾದಕರ ವೇದಿಕೆಯ ಅಧ್ಯಕ್ಷ ಡಿಎನ್ ವೆಂಕಟರೆಡ್ಡಿ ಗೌರಿಬಿದನೂರಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ನೊಂದ ಹಾಲು ಉತ್ಪಾದಕರ ವೇದಿಕೆ ವತಿಯಿಂದ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾವು ಹಾಲು ಉತ್ಪಾದಕರ ಬೇಡಿಕೆಗಾಗಿ ಬೃಹತ್ ಪ್ರತಿಭಟನೆ ಸಹ ಮಾಡಿದ್ದು, ಇದಕ್ಕೆ ಸ್ಪಂದಿಸಿದ ಕೋಚಿಮುಲ್ಲಾ ಒಕ್ಕೂಟ ಕೇವಲ 3 ರೂಪಾಯಿ ಮಾತ್ರ ಏರಿಕೆ ಮಾಡಿದೆ. ಇದು ಏನು ಸಾಲದು? ಇಂದು ಹಸು ಸಾಕಾಣಿ ಮಾಡಲು ಸಂಕಷ್ಟ ಆಗಿದೆ ಎಂದರು. ಆಗಸ್ಟ್ ಸೆಪ್ಟೆಂಬರಲ್ಲಿ ಒಂದು ಹೋರಾಟನ ಹಾಲಿನ ರೇಟನ್ನು ಜಾಸ್ತಿ ಮಾಡಬೇಕು ಒಂದು ಹೋರಾಟನ ಪ್ರಯತ್ನ ಮಾಡಿದ್ವಿ. ಅದು ಒಂದು ಸ್ವಲ್ಪ ಮಟ್ಟಿಗೆ ಒಂದು 10% ಮಟ್ಟಿಗೆ ಒಂದು 3 ರೂಪಾಯಿ ಏರಿಕೆ ಆಗಿ ಸ್ವಲ್ಪ ಒಂದು ಸಂತೋಷ ತಂದಿದೆ. ಇದೇ ಒಕ್ಕೂಟದವರು ಈ 3 ರೂಪಾಯಿ ಏರಿಸಿದ ಸಾಲದು ಇನ್ನೂ 10 ರೂಪಾಯಿ ರೈತರಿಗೆ ಮಾಡಿಕೊಡಬೇಕು ಅಂತ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತಾ, ರೈತರಿಗೆ ಭೂಸಾ ರೇಟು ಪ್ರತಿಯೊಂದು ಜಾಸ್ತಿಯಾಗಿ ಹಸುಗಳನ್ನ ಮಾರ್ಕೊಳ್ತಾ ಇದೆ. ಯಾವುದೇ ಹಸುಗಳು ಇವತ್ತಿಲ್ಲ, ನಮ್ಮ ಹಿರೇಬೇಂದ್ರ ಸುಮಾರು 100 ಹಸುಗಳಿತ್ತು, ಈಗಾಗಲೇ 100 ಹಸುಗಳು ಮಾರ್ಕೊಂಡ್ಬಿಟ್ಟರು.
ಸುಮಾರು ಒಂದು 800 ಲೀಟ್ರ್ ಹಾಲು ಹೋಗ್ತಿತ್ತು, ಇವತ್ತು 300 ಲೀಟ್ರ್ ಹಾಲು ಹೋಗ್ತಾ ಇದೆ. ಗಿರವಿದೆ ಈತ ಈ ಮಟ್ಟಕ್ಕೆ ಬಂದು ರೈತರ ಜೀವನ ಆರೋಗ್ಯ ತೆಗೆದಿದೆ. ಅದಕ್ಕೆ ಒಕ್ಕೂಟದವರು ಇನ್ನೊಂದು 10 ರೂಪಾಯಿ ರೇಟಿಗೆ ಹಾಕ್ಕೊಳ್ಳೋದು ಒತ್ತಾಯಿಸ್ತಾ ಈ ಸಭೆ ಮೂಲಕ. ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ಹಾಲು ಒಕ್ಕೂಟವು ಕೇವಲ 3 ರೂಪಾಯಿ ಏರಿಕೆ ಮಾಡಿರುವುದು ಕೇವಲ ರಾಜಕೀಯ ಗಿಮಿಕ್ಸ್ ಅಷ್ಟೇ. ನಾವು 1 ವರ್ಷದಿಂದ 11 ಬೇಡಿಕೆಗಳನ್ನು ಈಡೇರಿಕೆಗಾಗಿ ಪ್ರತಿಭಟನೆ ಮಾಡಿದ್ದು, ಕೇವಲ 1 ಬೇಡಿಕೆ ಮಾತ್ರ ಈಡೇರಿಕೆಯಾಗಿದೆ. ಉಳಿದ 10 ಬೇಡಿಕೆ ಈಡೇರಬೇಕು, ಇಲ್ಲವಾದಲ್ಲಿ ನಾವು ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಏಕಾಏಕಿ 29 ರೂಪಾಯಿ ಇರತಕ್ಕಂಥ ಹಾಲಿನ ದರವನ್ನು 5 ರೂಪಾಯಿ ಕಡಿತಗೊಳಿಸಿ 24 ರೂಪಾಯಿ ಮಾಡಿದರು. ಅದನ್ನು ಪ್ರಮುಖವಾಗಿ ಇಟ್ಕೊಂಡು ನಾವು 11 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದ ಫಲ ಇವತ್ತು ನಮಗೆ ಒಂದು ಕನಿಷ್ಠ 1 ಮಾತ್ರ ಈಡೇರಿದೆ. ಈಗ ಇನ್ನು 10 ಬೇಡಿಕೆ ಮಾತ್ರ ಹಂಗೆ ಇದೆ. ಆ ಕಾರಣ ಏನಂದರೆ, ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಇನ್ನು 1 ವರ್ಷ ಇದೆ ಎಲೆಕ್ಷನ್ನು, ಬಹುಶಃ ಚುನಾವಣೆ ಗಿಮಿಕ್ಸ್ಗೋಸ್ಕರ ಇವತ್ತು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಒಂದು ಊಹೆ ಇದೆ, ಅದು ನಿಜ ಅನಿಸುತ್ತೆ. ಇವರು ಓಟ್ಗೋಸ್ಕರ ಏನಾದರೂ ಒಂದು ಮಾಡ್ತಾಯಿದ್ದಾರೆ, ಇದು ತಪ್ಪು. ಈಗ ನಾವೇನು ನೀವು ಕಟ್ ಮಾಡಿದಿರೋ ದುಡ್ಡನ್ನು ನಾವು ಸೇರಿಸ್ಕೊಂಡು 10 ರೂಪಾಯಿನ ಜಾಸ್ತಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕೊಡೋದಕ್ಕೆ ನಾವು ಧರಣಿ ಮಾಡಿದ್ದೀವಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಏಕರೂಪದ ಬೆಲೆಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಕೂಡ ನಾವು ಒಂದು ಪ್ರಸ್ತಾಪವನ್ನು ಕೂಡ ಇಟ್ಟಿದ್ವಿ. ಅದರಲ್ಲಿ 1 ಮಾತ್ರ ಈಡೇರಿದೆ. ಇನ್ನು ಸುಮಾರು 8-9 ಬೇಡಿಕೆಗಳು ಈಡೇರಬೇಕಾಗಿದೆ. ನಾವು ಮುಂದಿನ ದಿನಗಳಲ್ಲಿ ನೀವು ಇದನ್ನು ತೀವ್ರವಾಗಿ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಈ ಹೋರಾಟದಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಮಹಿಳಾ ಸಂಘಟನೆಯವ್ರಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ, ಮಹಿಳಾ ಸಂಘಟನೆಯವ್ರಿಗೆ ಮತ್ತು ಕಾರ್ಮಿಕ ಸಂಘಟನೆಯವ್ರಿಗೆ, ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತಾ. ಇನ್ನು ಕರವೇ ತಾಲೂಕು ಅಧ್ಯಕ್ಷ ಜಿಎಲ್ ಅಶ್ವಥನಾರಾಯಣ ಮಾತನಾಡಿ, ಕೋಚಿಮುಲ್ಲಾ ಒಕ್ಕೂಟ ಮಾಡಿರುವ ಕೇವಲ 3 ರೂಪಾಯಿ ಏರಿಕೆ ದನ ಏನು ಸಾಲದು, ಒಕ್ಕೂಟದಲ್ಲಿರುವ ಭ್ರಷ್ಟಾಚಾರ ತೊಲಗಬೇಕು ಎಂದರು. ನಾಡಿಯಲ್ಲಿ ಬದುಕ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವ್ರನ್ನ ಅಕ್ರಮವಾಗಿ ನೇಮಕ ಮಾಡಿರ್ತಕ್ಕಂಥ ಸಿಬ್ಬಂದಿ ವರ್ಗಗಳು ಮತ್ತು ಇತರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ನಿಲ್ಲಿಸ್ಬೇಕು. ಇದರ ಜೊತೆಗೆ ನಾವು ಏನು 10 ರೂಪಾಯಿ ಕೇಳಿದ್ವಿ ಲೀಟ್ರಿಗೆ, 26 ರೂಪಾಯಿ ಇರ್ತಕ್ಕಂಥ ಹಾಲಿನವನ್ನು 36 ರೂಪಾಯಿ ಮಾಡಬೇಕು ಅಂಥೇಳಿ ಮಾಡಿದ್ದು ನಾವು ಡಿಮ್ಯಾಂಡ್ ಇಟ್ಟಿದ್ವಿ. ಅದರ ಪರವಾಗಿ ಇವತ್ತು 3 ರೂಪಾಯಿ ಪ್ಲಸ್ 1 ರೂಪಾಯಿ ಅಭಿವೃದ್ಧಿ ಶುಲ್ಕ ಅಂತ ಏನು ಆಗ್ತಾಯಿದ್ರು ಅದನ್ನು 1 ರೂಪಾಯಿ ಕಟ್ ಮಾಡಿದ್ದಾರೆ ಇವತ್ತು. ಇದರ ಜೊತೆಗೆ 4 ರೂಪಾಯಿ ಏರಿಕೆ ಆಗಿದೆ. ಇನ್ನು ನಮ್ಮ ಉಳಿಕೆ ಬೇಡಿಕೆ ಏನಿದೆ ಅಂದರೆ ಇನ್ನೂ 7 ರೂಪಾಯಿ ರೈಸ್ ಆಗಬೇಕು, ಏರಿಕೆ ಆಗಬೇಕು. ದಯವಿಟ್ಟು ರೈತರ ಹಿತದೃಷ್ಟಿಯಿಂದ ಈ 7 ರೂಪಾಯಿ ಏನು ಏರಿಕೆ ಆಗಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೆ. ತ್ವರಿತವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಕೊರೋನಾ ಸಂಕಷ್ಟದಲ್ಲಿ ಜನ ತುಂಬ ಕಷ್ಟದಲ್ಲಿದ್ದಾರೆ. ಹೈನುಗಾರಿಕೆ ಕೇವಲ ಮಹಿಳೆಯರೇ ಅಲ್ಲ, ಇವತ್ತು ಮಹಿಳೆಯರು ನೊಂದು ಇವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಒಂದು ಖಾಸಗಿ ಫ್ಯಾಕ್ಟ್ರಿಗಳಲ್ಲಿ ಅವರು ನಿರ್ಧಾರ ಮಾಡಿರ್ತಕ್ಕಂಥ ಬೆಲೆ ಕೊಡ್ತಾರೆ, ಆದರೆ ನಮ್ಮ ರೈತರಿಗೆ ನಿರ್ಧಾರ ಮಾಡಿರ್ತಕ್ಕಂಥ ಬೆಲೆ ಕೊಡೋದ್ರಲ್ಲಿ ನಮ್ಮ ದೇಶಾದ್ಯಂತ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸಬೇಕು ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೋರ್ಕೊಂತೇನೆ. ಇನ್ನು ಕಾರ್ಮಿಕ ಮುಖಂಡ ಜಿ ಸಿದ್ದಗಂಗಪ್ಪ ಮಾತನಾಡಿ, ಇಂದು ಹೈನುಗಾರಿಕೆ ಕ್ಷೇತ್ರ ಸಂಕಷ್ಟದಲ್ಲಿದ್ದು ಅವರ ಅಭಿವೃದ್ಧಿಗೆ ನಾವು ಬೀದಿಗೆ ಬಂದು ಹೋರಾಟ ಮಾಡಿದ್ದು, ಆದರೆ ಅವರು ನೀಡಿರುವ ಏರಿಕೆ ದನ ಸಾಲದು. ಇಂದು ದಿನ ನಿತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ ಎಂದರು. ಕೋಲಾರ್ನ ಒಕ್ಕೂಟದ ಮುಂದೆ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು. ವಿದ್ಯುತ್ನ ಇದನ್ನು 24 ರೂಪಾಯಿ ಇಳಿಸಿರ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನು ಖಂಡಿಸಿ ಮತ್ತು ಹಲವಾರು ಸೌಲಭ್ಯಗಳ ಬಗ್ಗೆ ನಾವು ಡಿಮ್ಯಾಂಡ್ ಇಟ್ಟು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರ ಈಗ ನಮ್ಮ ಪ್ರಭು ಅವರು ಹೇಳಿದಂಗೆ 3 ರೂಪಾಯಿ ಹೆಚ್ಚುವರಿ ಮಾಡಿದೆ, ಮತ್ತು 1 ರೂಪಾಯಿ ಇನ್ಸೆಂಟಿವ್ ಕಟ್ ಮಾಡೋದನ್ನು ನಿಲ್ಲಿಸಿದ್ದೀವಿ ಅಂತೇಳಿ 4 ರೂಪಾಯಿ ಒಟ್ಟು ಬೆನಿಫಿಟ್ ಅಂತ ಹೇಳಿದ್ದಾರೆ. ಸರ್ಕಾರದ ಒಂದು ಕ್ರಮವನ್ನು ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ಡಿಮ್ಯಾಂಡು ಈಡೇರಿಲ್ಲ, ಬದಲಾಗಿ ಇದರಿಂದ ದೊಡ್ಡ ಏನು ಲಾಭ ಆಗಲ್ಲ. ಯಾಕಂದರೆ ಹಾಲಿನ ಶೇಖರಣೆ ಏನು ಒಂದು 50% ಕಡಿಮೆ ಆಗಿಬಿಟ್ಟಿದೆ, ಹಾಲಿನ ಶೇಖರಣೆ ಕಡಿಮೆ ಆಗಿದೆ. ಇನ್ನೊಂದು ದುಸ್ಥಿತಿ ಹೆಂಗಾಗಿದೆ ಅಂದರೆ ಹೈನುಗಾರಿಕೆ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚತಕ್ಕಂಥ ಪರಿಸ್ಥಿತಿಯಾಗಿದೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು, ಇವತ್ತು ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಇವೆಲ್ಲ ಇರ್ಬೋದು. ಆದರೆ ಹೈನುಗಾರಿಕೆ ಅಂತಕ್ಕಂಥದ್ದು ಇವತ್ತು ಕ್ಷೀಣಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 3 ರೂಪಾಯಿ ಅಥವಾ 4 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಏನು ದೊಡ್ಡ ಲಾಭ ಆಗಲ್ಲ. ಆದ್ದರಿಂದ ಈ ಮುಖಾಂತರವಾಗಿ ನಿಮ್ಮ ಮುಖಾಂತರವಾಗಿ ಸರ್ಕಾರಕ್ಕೆ ಇನ್ನೂ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಮಾಡಿರೋ ಏರಿಕೆ ಮಾಡಿರೋದನ್ನು ಸ್ವಾಗತ ಮಾಡ್ತಾನೆ,
ನೀವಿನ್ನೊಂದು ಸಾರಿ ಯೋಚನೆ ಮಾಡಿ ನಮಗೆ ಕನಿಷ್ಠ ಒಂದು 10 ರೂಪಾಯಿ ಜಾಸ್ತಿ ಮಾಡಿ ಅಂತಕ್ಕಂಥದ್ದು ಒಂದು. ಎರಡನೇದು ಇಡೀ ರಾಜ್ಯದಲ್ಲಿ ಏಕರೂಪ ಬೆಲೆ ಬರಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಂಆರ್ ಲಕ್ಷ್ಮೀನಾರಾಯಣ, ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ, ಎಚ್ಪಿ ನಟರಾಜ್, ಕರವೇ ಕಾರ್ಯಾಧ್ಯಕ್ಷ ಪ್ರಭು, ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷೆ ರತ್ನರಾಜು ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.